ನಮಸ್ಕಾರ ವೀಕ್ಷಕರಿಗೆ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ 30 ವರ್ಷಗಳ ಇತಿಹಾಸದಲ್ಲಿ ಎಸ್ ಆರ್ ಗೋಪಾಲ್ ರಾವ್ ರವರ ವಿರಚಿತವಾದಂತ ಬಿಜೆಪಿ ನಾಕಂಡಂತೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು 30/12/2021 ರ ಗುರುವಾರ ವಿಕೆ ಕನ್ವೆನ್ಷನ್ ಹಾಲ್ ನಜರ್ಬಾದ್ನಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ನಳಿನ್ ಕುಮಾರ್ ಕಟೀಲ್ರವರು ರಾಜ್ಯ ಬಿಜೆಪಿ ಅಧ್ಯಕ್ಷರು ವಹಿಸಲಿದ್ದು ಈ ಪುಸ್ತಕದಲ್ಲಿ ನನ್ನ ಅನುಭವ ಹಾಗೂ ಬಿಜೆಪಿಯ ಸಣ್ಣ ಕಾರ್ಯಕರ್ತರಿಂದ ಮೇಲ್ಮಟ್ಟದ ಕಾರ್ಯಕರ್ತರಿಗೆ ಕಂಡಂತಹ ಒಂದು ನೆನಪುಗಳ ಒಂದು ಕ್ರೋಢೀಕರಣದ ಪುಸ್ತಕವನ್ನು ಮಾಡಿಸಲಾಗಿರುತ್ತದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಬೇಕಾಗಿರುತ್ತದೆ ತಾವೆಲ್ಲರೂ ಎಂಬುದಾಗಿ ಮನವಿಯನ್ನು ಈ ದಿನ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗೋಪಾಲ್ ರಾವ್ರವರು ಲೇಖಕರು ಮತ್ತು ಬಿಜೆಪಿ ಗ್ರಾಮಾಂತರ ಮಾಧ್ಯಮ ಪ್ರಮುಖ ರಾಜ್ಕುಮಾರ್ ಅವರು, ವಸಂತ್ ಕುಮಾರ್, ಮಂಜುನಾಥ್ ಮತ್ತಿತರರು ಭಾಗಿಯಾಗಿದ್ದರು. ಗೆಜ್ಗಳ್ಳಿ ಮಹೇಶ್ರವರು ಉಪಸ್ಥಿತರಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಮಾಜಿ ಕಾರ್ಯದರ್ಶಿಗಳಾದಂಥ ಬೆಳವಾಡಿ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ನಾನು ರಾಜ್ಕುಮಾರ್, ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಮಾಧ್ಯಮ ಪ್ರಮುಖ. 30/12/2021 ಸಂಜೆ 4 ಗಂಟೆಗೆ ಮೈಸೂರು ನಗರದಲ್ಲಿರ್ತಕ್ಕಂತಹ ನಜರ್ಬಾದ್ನ ವಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜೆಪಿ ನಾಕಂಡಂತೆ 1990-2020 ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪುಸ್ತಕದ ಕರ್ತೃ ಎಸ್ ಆರ್ ಗೋಪಾಲ್ ರಾವ್ ನಮ್ಮ ನಡುವೆ ಇರತಕ್ಕಂಥವರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಒಂದು 35 ವರ್ಷ ಒಬ್ಬ ಸಂಘ ಪರಿವಾರ ಕಾರ್ಯಕರ್ತನಾಗಿ, ಸಂಘದ ಸಕ್ರಿಯ ಕಾರ್ಯಕರ್ತನಾಗಿ ಈ ದೇಶದಲ್ಲಿ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ 75-77 ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಹೋರಾಟವನ್ನು ಆ ಸಂದರ್ಭದಲ್ಲಿ ಜೈಲಲ್ಲಿ ಇದ್ದಂಥವರು ಮರ್ತು ಪರಿಸ್ಥಿತಿ ಇರುತ್ತೆ ಅವರಿಗೆ, ಅಂದರೆ ಲಭ್ಯವಾಗಿ ಹಿರಿಯ ಕಾರ್ಯಕರ್ತರಾಗಿ ಮಾಡಿದಂಥದ್ದೇನಿದೆ ಆ ಎಲ್ಲ ವಿಚಾರ ತಂದಿದೆ. ಹಾಗಾಗಿ ಬಿಜೆಪಿ ನಾಕಂಡಂತೆ 1990-2020 ನಡೆದ ಘಟನಾವಳಿಗಳನ್ನು, ಹೋರಾಟಗಳನ್ನು, ವಿಷಯ ಈ ಪುಸ್ತಕದಲ್ಲಿ ತಮ್ಮ ಕೃತಿಯ ಮೂಲಕ ಅಂಥವರು ನಮ್ಮ ಎಸ್ ಆರ್ ಗೋಪಾಲ್ ರಾವ್ ಅವರು. ಹಾಗಾಗಿ ಈ ವಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ 30/12/2021 ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಗರದಾದಂಥ ಭಾರತೀಯ ಜನತಾ ಪಾರ್ಟಿಯ ನಗರ ಅಧ್ಯಕ್ಷರಾದಂಥ ಶ್ರೀ ಈ 30 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನನ್ನನ್ನು ತೊಡಗಿಸ್ಕೊಂಡಂತಹ ಆ ದಿನಗಳಿಂದ ಇಲ್ಲಿಯವರೆಗೆ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಅನಿಸಿಕೆಗಳ ಜೊತೆಗೆ ಇಲ್ಲಿಯ ನಮ್ಮ ಹಿರಿಯರು, ಸಕ್ರಿಯ ಕಾರ್ಯಕರ್ತರನ್ನು ನಾನು ಭೇಟಿ ಮಾಡಿ ಅವರ ಭಾವನೆಗಳನ್ನು ಅವರಿಂದನೇ ಕೇಳಿ ಅವರು ಮತ್ತು ಪಕ್ಷ, ಸಂಘಟನೆ, ಸಮಾಜ, ರಾಜಕಾರಣ ಈ ವಿಚಾರದಲ್ಲಿ ಅವರ ಅನುಭವಗಳೇನಿದೆ ಆ ಎಲ್ಲ ಸಾರವನ್ನು ಅವರ ಹತ್ರ ಸಂಗ್ರಹಿಸಿ ಅದನ್ನು ಒಂದು ಪುಸ್ತಕದ ರೀತಿಯಲ್ಲಿ ತರುವ ಒಂದು ಸಣ್ಣ ಪ್ರಯತ್ನವನ್ನು ಅವರೆಲ್ಲರ ಕೃಪೆಯಿಂದ, ಅವರೆಲ್ಲರ ಆಶೀರ್ವಾದದಿಂದ ನಾನು ಮಾಡಿದ್ದೀನಿ. ಈ ಕೃತಿಯ ಬಿಡುಗಡೆಗೆ ರಾಜ್ಯದ ಪ್ರಮುಖರು, ಜಿಲ್ಲೆಯ ಪ್ರಮುಖರು ಬಂದು ಆ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಒಪ್ಪಿದ್ದಾರೆ. ಸಹಜವಾಗಿ ಒಂದು ಪುಸ್ತಕ ಅಂತಂದರೆ ಆ ಪುಸ್ತಕವನ್ನು ಬರೆಯೋದ್ರಿಂದ ಹಿಡಿದು ಅದಕ್ಕೆ ಸ್ಫೂರ್ತಿ ಕೊಟ್ಟಂಥ ಕಾರ್ಯಕರ್ತರು, ಹಿರಿಯರು, ಕ್ಷೇತ್ರದ ಅಧ್ಯಕ್ಷರುಗಳು ಇವರೆಲ್ಲರ ಒಂದು ಬೆಂಬಲದಿಂದ ಈ ಪುಸ್ತಕ ಹೊರಬಂದಿದೆ ಅಂಥೇಳಿ ನನ್ನ ವೈಯಕ್ತಿಕ ಭಾವನೆ ಇದೆ. ಈ ಪುಸ್ತಕವನ್ನು ಯಾವುದೇ ಒಂದು ಪುಸ್ತಕದ
ಮಾದರಿಯಾಗಿಟ್ಕೊಂಡು ಬರೆದಿದ್ದಲ್ಲ ಏನು ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರೇನು ಭಾಜಪವನ್ನು ಕಂಡಿದ್ದಾರೆ ಅವರ ಕಣ್ಣೆದುರಡೆ ನಡೆದಂಥ ಸಾಮಾಜಿಕ ವಿದ್ಯಮಾನಗಳು ಅವರು ಹೇಳ್ಕೊಂಡಿದ್ದಾರೆ ನಾನು ಅದನ್ನು ಕೃತಿ ರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದೀನಿ ತಮ್ಮೆಲ್ಲರ ಸಹಕಾರ ಇದಕ್ಕಿರಲಿ ಧನ್ಯವಾದ 168 ಪುಟಗಳ ಪುಸ್ತಕ ಅದು ಒಂದು ತೆಗೀರಿ ಸರ್ ಒಂದು ತೋರಿಸಿ ಸರ್ ಬೇಕಾ ಫೋಟೋ ಮಾತ್ರ 500 ಪ್ರತಿಗಳನ್ನ ಈ ಸಮಯದಲ್ಲಿ ನಾನು ಮುದ್ರಣ ಮಾಡಿಸಿದ್ದೇನೆ ಹಾಂ ಬರೀ 500 ಅಲ್ಲ 500 500 ಎಸ್ ಇಲ್ಲ ಬೆಲೆಯನ್ನು ನಾನು ನಿಗದಿ ಮಾಡಿಲ್ಲ ಅದು ಮಾರಾಟದ ವಸ್ತು ಅಲ್ಲ ಅದು ಕಾರ್ಯಕರ್ತರಿಗೆ ಅದು ಸೇರಬೇಕು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದೊಂದು ದಾಖಲೆಯಾಗಿ ಉಳಿಬೇಕು ಈ ಭಾವನೆಯಿಂದ ಅದನ್ನು ಮಾಡಿದ್ದೇನೆ ಬಿಜೆಪಿ ನಾ ಕಂಡಂತೆ 1990 2020 ಏನು ಈ 30 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರ ಸೇವೆ ಭಾಳ ಅತ್ಯಮೂಲ್ಯವಾದದ್ದು ಅವರ ಅನುಭವದ ನುಡಿಗಳನ್ನು ಪುಸ್ತಕದ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದಂಥ ಈ ಜಿಲ್ಲೆಯಲ್ಲಿ ಆ ದಾರಿಯ ಬಗ್ಗೆ ಹಲವಾರು ವಿಚಾರಗಳನ್ನು ಹಲವಾರು ಅವರ ಅನುಭವ ಪುಸ್ತಕ ಮುಖಾಂತರ ಹಂಚಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಅಮೃತ ಹಸ್ತದಲ್ಲಿ ಬಿಡುಗಡೆ ಆಗ್ತಾ ಇದೆ ನೀವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಬೇಕು ಈ ನಿಟ್ಟಿನಲ್ಲಿ ಪ್ರಚಾರವನ್ನು ತಾವು ಮಾಡಬೇಕು ಹೆಚ್ಚಿನ ಸಂಖ್ಯೆ